Mama darling, papa darling, I love you, I love you. See the baby dancing just for you, just for you. Mama darling, papa darling, I love you, I love you. See the baby singing just for you, just for you. Yes. Hi, good morning students. Today topic, my family. Yes, okay. ಹಾಗಿದ್ರೆ ಮೈ ಫ್ಯಾಮಿಲಿ ಅಂದ್ರೆ ಏನು ಏನು ಗೊತ್ತಾ ನಿಮ್ಗೆಲ್ಲ? ಮೈ ಫ್ಯಾಮಿಲಿ ಅಂದ್ರೆ ನಮ್ ಕುಟುಂಬ ಅಂತ. ಓಕೆ, ಕುಟುಂಬ ನಮ್ ಫ್ಯಾಮಿಲಿ ಒಳಗೆ ನಾವೆಲ್ಲ ಯಾರೆಲ್ಲ ಇರ್ತೀವಿ, ಯಾರ್ಯಾರು ಇರ್ತೀವಿ ಅನ್ನೋದ್ರ ಬಗ್ಗೆ ಇವತ್ ನಾವು ತಿಳ್ಕೊಳ್ಳೋಣ. ಹಾಗಿದ್ರೆ ಮೈ ಫ್ಯಾಮಿಲಿ, ಇಲ್ಲಿ ಟೂ ಟೈಪ್ಸ್ ಆಫ್ ಫ್ಯಾಮಿಲೀಸ್. ಫಸ್ಟ್ ಒನ್ ಈಸ್ ಸ್ಮಾಲ್ ಫ್ಯಾಮಿಲಿ, ಅಂದ್ರೆ ಈ ಫ್ಯಾಮಿಲಿ ಒಳಗೆ ಎರಡ್ ರೀತಿ ಇದೆ. ಓಕೆ, ಒಂದು ಸ್ಮಾಲ್ ಫ್ಯಾಮಿಲಿ ಅಂದ್ರೆ ಸಣ್ಣ ಕುಟುಂಬ, ಇನ್ನೊಂದು ಬಿಗ್ ಫ್ಯಾಮಿಲಿ ಅಂದ್ರೆ ದೊಡ್ಡ ಕುಟುಂಬ. ಫ್ಯಾಮಿಲಿಯಲ್ಲಿ ಸ್ಮಾಲ್ ಫ್ಯಾಮಿಲಿ ಅಂದ್ರೆ ನಾನು, ಅಮ್ಮ, ಅಪ್ಪ, ತಂಗಿ ಇದಿಷ್ಟೇ ಜನ ಇದ್ರೆ, ತ್ರೀ ಫೋರ್ ಮೆಂಬರ್ಸ್ ಇದ್ರೆ ಸ್ಮಾಲ್ ಫ್ಯಾಮಿಲಿ. ಓಕೆ, ನಾವು ಮೂರು ಅಥವಾ ನಾಲ್ಕು ಜನ ಇದ್ರೆ ಸಣ್ಣ ಕುಟುಂಬ ಅಂತ ಹೇಳ್ತೀವಿ. ಅದೇ ಬಿಗ್ ಫ್ಯಾಮಿಲಿ ಅಂದ್ರೆ ನಾನು, ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಇದ್ರೆ ಅದಕ್ಕೇನ್ ಹೇಳ್ತೀವಿ? ನಾವ್ಕೇನ್ ಹೇಳ್ತೀವಿ? ಬಿಗ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಓಕೆ, ಹಾಗಿದ್ರೆ ಆ ಫ್ಯಾಮಿಲಿ ಯಾರೆಲ್ಲ ಇರ್ತಾರೆ ಅನ್ನೋದನ್ನ ಇವತ್ ನಾವು ನೋಡ್ತಾ ಹೋಗೋಣ, ಹಾಗೆ ಬರೆಯೋದನ್ನು ಸಹ ಕಲಿಯೋಣ. ಓಕೆ, ನಮ್ಗೆ ಯಾರೆಲ್ಲ ಇಷ್ಟ? ಅಮ್ಮ, ಅಪ್ಪ, ನಮ್ಗೆಲ್ಲ ತುಂಬಾ ಇಷ್ಟ. ಎಸ್, ಹಸ್ಬೆಂಡ್ ಈಸ್ ಫಾದರ್, ಎಫ್ ಎ ಟಿ ಹೆಚ್ ಇ ಆರ್ ಫಾದರ್. ಫಾದರ್ ಅಂದ್ರೆ ಅಪ್ಪ. ನೆಕ್ಸ್ಟ್ ಮದರ್, ಎಂ ಓ ಟಿ ಹೆಚ್ ಇ ಆರ್ ಮದರ್. ಮದರ್ ಅಂದ್ರೆ ಅಮ್ಮ. ನೆಕ್ಸ್ಟ್ ಇಯರ್ಸ್, ಓ ಎನ್ ಸನ್, ಸನ್ ಅಂದ್ರೆ ಮಗ. ಎಸ್. ನೆಕ್ಸ್ಟ್ ಡಾಟರ್, ಡಿ ಓ ಯು ಜಿ ಎಚ್ ಟಿ ಇ ಆರ್ ಡಾಟರ್. ಡಾಟರ್ ಅಂದ್ರೆ ಮಗಳು. ಎಸ್. ನೆಕ್ಸ್ಟ್ ಆಂಟ್, ಅಂತೀರ ಆಂಟ್ ಅಂದ್ರೆ ಅದು ಎ ಯು ಎನ್ ಜಿ ಆಂಟ್. ಆಂಟ್ ಅಂದ್ರೆ ಚಿಕ್ಕಮ್ಮ. ಆಂಟ್ ಅಂದ್ರೆ ಯಾರು? ಚಿಕ್ಕಮ್ಮ. ಎಸ್. ಓಕೆ, ನೆಕ್ಸ್ಟ್ ಅಂಕಲ್. ಅಂಕಲ್ ಅಂದ್ರೆ ನಾವೇನ್ ಹೇಳ್ತೀವಲ್ಲ, ಅಂಕಲ್ ಬಂದ್ರು, ಅಂಕಲ್ ಅಂತ ಯಾರು ಹೇಳ್ತೀವಿ? ಚಿಕ್ಕಪ್ಪ. ಓಕೆ, ಪರ್ಸನಲ್ ಲೆಟರ್, ಕ್ಯಾಪಿಟಲ್ ಲೆಟರ್ ಅಂಕಲ್, ಯು ಎನ್ ಸಿ ಎಲ್ ಇ ಅಂಕಲ್. ಅಂಕಲ್ ಅಂದ್ರೆ ಚಿಕ್ಕಪ್ಪ. ನೆಕ್ಸ್ಟ್ ಬ್ರದರ್. ಬ್ರದರ್ ಅಂದ್ರೆ ಯಾರು? ಅಣ್ಣ. ಬಿ ಆರ್ ಓ ಟಿ ಹೆಚ್ ಇ ಆರ್ ಬ್ರದರ್ ಅಂದ್ರೆ ಅಣ್ಣ. ನೆಕ್ಸ್ಟ್ ಸಿಸ್ಟರ್, ಎಸ್ ಐ ಎಸ್ ಟಿ ಇ ಆರ್ ಸಿಸ್ಟರ್. ಸಿಸ್ಟರ್ ಅಂದ್ರೆ ಅಕ್ಕ ಅಥವಾ ತಂಗಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೆಫ್ಯೂ. ನೆಫ್ಯೂ ಅಂದ್ರೆ ಯಾರು ಗೊತ್ತಾ? ಸೋದರ ಅಳಿಯ ಅಂತ ನಾವು ಹೇಳ್ತೀವಿ. ಏನ್ ಹೇಳ್ತೀವಿ? ನೆಫ್ಯೂ. ಫಸ್ಟ್ ಒನ್ ಲೆಟರ್, ಕ್ಯಾಪಿಟಲ್ ಲೆಟರ್ ಎನ್ ಇ ಪಿ ಹೆಚ್ ಇ ಡಬ್ಲ್ಯೂ. ನೆಫ್ಯೂ ಅಂದ್ರೆ ಸೋದರ ಅಳಿಯ ಅಂತ ಹೇಳ್ತೀವಿ. ನೆಕ್ಸ್ಟ್ ನೀ. ಏನು ನೀ ಅಂದ್ರೆ?
daughter, daughter, magalu, aunt, aunt, chikamma, uncle, uncle, chikappa, brother, brother, anna, athava, tamma, sister, sister, akka, athava, tangi, nephew, 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 sodara, aliya, next, nice, niece, andre, sodara, sose, grandfather, grandfather, ajja, grandmother, grandmother, ajji. Okay, ನಾವು ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ಬರೀತಾ ಹೋದ್ರೆ ತುಂಬಾ ಜನ ಇದ್ದಾರೆ. ನಾವಿಲ್ಲಿ ಆಂಟ್ ಅಂಕಲ್ ಅಂತ ಅತ್ತೆಗೂ ಹೇಳ್ತೀವಿ, ಮಾಮಂಗೂ ಹೇಳ್ತೀವಿ, ಚಿಕ್ಕಪ್ಪಂಗೂ ಹೇಳ್ತೀವಿ, ಚಿಕ್ಕಮ್ಮಂಗೂ ಹೇಳ್ತಾ ಇರ್ತೀವಿ ಅಲ್ವಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾರೆಲ್ಲ ಇರ್ತಾರೆ, ಹೇಗ್ ಬರೆಯೋದು, ಓದೋದು ಅಂತ ನೋಡ್ತಾ ಹೋಗೋಣ. ಎಸ್, ಓಕೆ, ಥ್ಯಾಂಕ್ ಯು.